ಗುಲ್ಬರ್ಗ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ, ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು, ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ, ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ನೆರವು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ನೌಕರರಿಂದ ಪ್ರತಿಭಟನೆ. ಕಲಬುರಗಿ ಎಸ್ಪಿ ಎನ್ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಜಿಲ್ಲಾ ಕಾಂಗ್ರೆಸ್ ಮುಖಂಡರು. ಹೊಸ ಆಲೋಚನೆಯೊಂದಿಗೆ ನಿರ್ಗತಿಕರ ಸಹಾಯಕ್ಕೆ ನಿಂತ ಸನ್ ಸಿಟಿ ಇನ್ನರ್ ವೀಲ್ ಕ್ಲಬ್ ಸದಸ್ಯರು. ಈಗ ವಾರ್ತೆಗಳ ವಿವರ. ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ವತಿಯಿಂದ ಸಾರಿಗೆ ಕಾರ್ಮಿಕರ ಹಾಗೂ ಸಾರಿಗೆ ನಿಗಮಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು. ಕೆಎಸ್ಆರ್ಟಿಸಿ
ಅಂತರ ನಿಗಮ ವರ್ಗಾವಣೆ ಆಗಿರುವ ಕಾರ್ಮಿಕರನ್ನು ಕೂಡಲೇ ಕಾರ್ಯವಿಮುಕ್ತಿ ಮಾಡುವುದು, ಬಿಎಂಟಿಸಿ ಮತ್ತು ವಾಯುವ್ಯ ನಿಗಮಗಳ ನೌಕರರಿಗೆ ಪಾವತಿಸಬೇಕಾದ ಎಲ್ಲಾ ಬಾಕಿ ಹಣವನ್ನು ಕೂಡಲೇ ಪಾವತಿಸುವುದು, ವೈದ್ಯಕೀಯ ವೆಚ್ಚಗಳ ಮರುಪಾವತಿ ಹಣವನ್ನು ಕೂಡಲೇ ಪಾವತಿಸುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳಿಗೆ ಒತ್ತಾಯಿಸಿ ಕೆಎಸ್ಆರ್ಟಿಸಿ ಮತ್ತು ವರ್ಕರ್ಸ್ ಫೆಡರೇಷನ್ ಕೇಂದ್ರ ಕಾರ್ಯಕಾರಿ ಸಮಿತಿಯ ತೀರ್ಮಾನದಂತೆ ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ ಹಾಗೂ ಸಾರಿಗೆ ನಿಗಮಗಳ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಜಂಟಿ ಕಾರ್ಯದರ್ಶಿ ವಿಜಯ ಭಾಸ್ಕರ್ ಡಿಎ ಅವರು ತಿಳಿಸಿದರು. ಈ ವಿಚಾರದಲ್ಲಿ ಸರ್ಕಾರ ಒಪ್ಪಿಕೊಂಡು ಒನ್ ಟೈಮ್ ಟ್ರಾನ್ಸ್ಫರ್ ಅಂತ ಹೇಳಿ ಸುಮಾರು 3,890 ಜನರಿಗೆ ವರ್ಗಾವಣೆ ಪತ್ರ ಕೊಟ್ಟಿದೆ. ಆದರೆ ಇನ್ನೂ ಅವರನ್ನು ಡ್ಯೂಟಿಯಿಂದ ರಿಲೀವ್ ಮಾಡಿಲ್ಲ. ಕೇಳಿದ್ರೆ ಹೇಳ್ತಾರೆ ಏಕದಮ್ 4,000 ಜನರನ್ನ 3,800 ಜನರನ್ನ ರಿಲೀವ್ ಮಾಡಿಬಿಟ್ರೆ ಇಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ಅಂತಾರೆ. ನೇಮಕಾತಿ ಪ್ರಕ್ರಿಯೆ ಕಳೆದ 2 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಆದರೆ ಇವತ್ತು ಬಂದಿರತಕ್ಕಂಥ ಸಾರಿಗೆ ಮಂತ್ರಿಗಳು ಈ ಒಂದು ನೇಮಕಾತಿ ಪತ್ರವನ್ನು ತಮ್ಮ ಅನುಮತಿ ಇಲ್ಲದೆ ಕೊಡಬಾರ್ದು, ವರ್ಗಾವಣೆಯನ್ನು ತಮ್ಮ ಅನುಮತಿ ಇಲ್ಲದೆ ಮಾಡಬಾರ್ದು ಅಂತ ಹೇಳಿ ಅಡ್ಡ ಹಾಕ್ಕೊಂಡು ಕೂತಿದ್ದಾರೆ. ಅಥವಾ ಅವರು ಬೇರೆ ಸರ್ಕಾರದ ಬೇರೆ ಇಲಾಖೆಗಳಲ್ಲಿ ರಿಕ್ರೂಟ್ಮೆಂಟಲ್ಲಿ ಮತ್ತು ಏನು ವರ್ಗಾವಣೆಯಲ್ಲಿ ಒಂದು ಭ್ರಷ್ಟಾಚಾರ ನಡೆಯುತ್ತೆ ಅದೇ ರೀತಿ ಇಲ್ಲೂ ನಡೆದು ತಮಗೆ ಬರ್ತಕ್ಕಂಥ ಮಾಮೂಲನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನಮಗೆ. ಸೊ ಒಟ್ಟಲ್ಲಿಗ ಸುಮಾರು 3,800 ಜನ ವರ್ಗಾವಣೆ ಪತ್ರ ಕೈಯಲ್ಲಿಟ್ಕೊಂಡಿದ್ದಾರೆ. ಅವ್ರ ಕುಟುಂಬದ ಸದಸ್ಯರನ್ನೆಲ್ಲ ತಮ್ಮ ತಮ್ಮ ಊರಿಗೆ ಕಳಿಸಿದ್ದಾರೆ, ಮಕ್ಕಳ ಅಡ್ಮಿಷನ್ ಮಾಡಿಸಿದ್ದಾರೆ. ಆದರೂ ಸಹ ಈ ಒಂದು ರಿಲೀವ್ ಆರ್ಡರ್ ಕೈಗೆ ಬರದೆ ಅವರು ಭಾಳ ಕಷ್ಟದಲ್ಲಿದ್ದಾರೆ. ಇದೊಂದು ಈಡೇರಬೇಕು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ. ಮತ್ತು 4 ತಿಂಗಳಿಂದ ಈಶಾನ್ಯ ನಿಗಮದಲ್ಲಿ ಪೂರ್ಣ ಪ್ರಮಾಣದ ಒಬ್ಬರು ನಿರ್ದೇಶಕರಿಲ್ಲ, ಮ್ಯಾನೇಜಿಂಗ್ ಡೈರೆಕ್ಟರ್ ಇಲ್ಲ, ಇವರನ್ನು ಕೂಡಲೇ ನೇಮಕಾತಿ ಆಗಬೇಕು ಅನ್ನೋದು ನಮ್ಮ ಡಿಮಾಂಡ್ ಇದೆ. ನಾವು ಇವತ್ತು ರಾಜ್ಯಾದ್ಯಂತ ಎಲ್ಲ ಡಿವಿಷನ್ಗಳ ಮುಂದೆ ಒಂದು ದಿನದ ಶಾಂತಿಯುತ ಧರಣಿ ಕಾರ್ಯಕ್ರಮದ ಮೂಲಕ ಈ ಆಡಳಿತ ವರ್ಗ ಮತ್ತು ಸರ್ಕಾರದ ಗಮನ ಸೆಳೆಯುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಒಂದು ವೇಳೆ ಈ ಆಡಳಿತ ವರ್ಗದ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಇದೇ ರೀತಿ ಮುಂದುವರೆದಿದ್ದೇ ಆದರೆ ನಾವು ಒಂದು ದಿನದ ಮುಷ್ಕರವನ್ನು ನಾವು ಮುಂದೆ ಹಮ್ಮಿಕೊಳ್ತೀವಿ. ನಮ್ಮ ಫೆಡರೇಷನ್ನ CAC ಒಳಗಡೆ ಚರ್ಚೆ ಮಾಡಿ ಅದನ್ನು ದಿನಾಂಕವನ್ನು ನಿಗದಿ ಮಾಡ್ತೀವಿ. ಅದಕ್ಕೂ ಸಹ ಸರ್ಕಾರ ಬಗ್ಗದೇ ಇದ್ದರೆ, ಆಡಳಿತ ವರ್ಗ ಸ್ಪಂದಿಸದೇ ಇದ್ದರೆ ನಾವು ಈ ಎಲ್ಲ ಬೇಡಿಕೆಗಳನ್ನ ಜಾರಿಗಾಗಿ ಒತ್ತಾಯ ಮಾಡಿ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಕೂಡ ನಾವು ಮಾಡೋರಿದ್ದೇವೆ. ಈ ಸಂದರ್ಭದಲ್ಲಿ ರತ್ನಪ್ಪ ಜೈನ್, ಸಿದ್ದಪ್ಪ ಪಾಲ್ಕಿ, ಸೈಯದ್ ನೂರುಲ್ಲಾ ಹುಸೇನಿ, ಸಿದ್ದಣ್ಣ ಕಣ್ಣೂರ್ ಸೇರಿದಂತೆ KSRTCಯ ನೌಕರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ಶಶಿಕುಮಾರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸದಸ್ಯರು ಶುಭ ಕೋರಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ SP ಎನ್ ಶಶಿಕುಮಾರ್ ಅವರಿಗೆ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಾಯಿತು. ಬಳಿಕ ಜಗದೇವ್ ಗುತ್ತೇದಾರ್ ಹಾಗೂ ಶಿವಕುಮಾರ್ ಬಾಳಿ ಅವರು ಇನ್ ವಾಹಿನಿಯೊಂದಿಗೆ ಮಾತನಾಡಿದರು. ಬರ್ಗನ್ನಲ್ಲಿ ಟ್ರಾಫಿಕ್ ಭಾಳ ಅಡ್ಡಾತಿಡ್ಡ, ಎಲ್ಲಿ ಬೇಕಾದಲ್ಲಿ ಪಾರ್ಕ್ ಮಾಡೋದು, ಎಲ್ಲಿ ಬೇಕಾದಲ್ಲಿ ಇದು ಮಾಡ್ತಾಯಿದ್ರು. ಅದನ್ನು ಪಾರ್ಕಿಂಗ್ ಕೂಡ ಭಾಳ ಟ್ರಾಫಿಕ್ ಕೂಡ ಭಾಳ ಕಂಟ್ರೋಲ್ ಮಾಡಿ ಒಳ್ಳೆ ರೀತಿ ಪಾರ್ಕಿಂಗ್ ಅಲ್ಲಿ ಕಡಿಮೆ ಎಲ್ಲಿ ಮಾಡಬೇಕು, ಹೆಂಗೆಂಗೆ ಮಾಡಬೇಕು ಅದನ್ನು ಕೂಡ ಸರಿ ಮಾಡಿದ್ದಾರೆ. ಅವ್ರು ಬಂದ ನಂತರ ಗುಲ್ಬರ್ಗ ಜಿಲ್ಲೆಯಲ್ಲಿ ಸ್ವಲ್ಪ ಏಕೆಂದರೆ ಲಾ ಆ್ಯಂಡ್ ಆರ್ಡರ್ದು ಪ್ರಾಬ್ಲಮ್ ಕೂಡ ಭಾಳಷ್ಟು ಜನ ಕಳ್ತನ ಅದು ಇದು ಭಾಳಷ್ಟು ಮಾಡ್ತಾಯಿದ್ರು. ಅವ್ರು ಬಂದ ನಂತರ ಭಾಳ ಒಂದು ಬದ್ಧಕ್ಷ ಆಫೀಸರ್ ಆಗಿದ್ದಾರೆ. ಅವರು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಒಂದು, ಯಾಕಂದರೆ ರಾತ್ರಿ ಬೆಳಗನ ಅವರು ಅಡ್ಡಾಡ್ತಾರೆ, ಯಾಕಂದರೆ ಅವರು ರೌಡಿಗಳು ಮತ್ತು ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಹೆಚ್ಚಾಗಿ ಅವರು ಗುಲ್ಬರ್ಗನ ಸಿಟಿನಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಕಡೆ ಅವರು ಅಡ್ಡಾಡೋದ್ರಲ್ಲಿಂದ. ಏಕೆಂದರೆ ಮೊನ್ನೆ ಕೂಡ ಸಾಕಷ್ಟು ಗಣೇಶ ಇದರಲ್ಲಿ ಕೂಡ ಎಷ್ಟು ಗಲಾಟೆಗಳಾಗ್ತಕ್ಕಂಥವು ಕೂಡ ಅವರು ಓಡಾಡೋದ್ರಿಂದ ಭಾಳ ಕಡಿಮೆ ಎಲ್ಲಿ ಆಗಲಿಲ್ಲ. ಇಂಥ ದಕ್ಷ ಆಡಳಿತಗಾರ ಗುಲ್ಬರ್ಗ ಜಿಲ್ಲೆ ಭಾಳ ಅವಶ್ಯಕತೆ ಇದೆ. ಇನ್ನೂ ಇವರು ಒಳ್ಳೆಯ ಕೆಲಸ ಮಾಡಲಿ ಅಂತ ಇವರಿಗೆ ಹುಟ್ಟುಹಬ್ಬದನ್ನು ಹಾರೈಸಿ ಅವರಿಗೆ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿಕೆ ನಾವು ನಮ್ಮ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಗುತ್ತೇದಾರ್ ಸಾಹೇಬರು ಎಲ್ಲರೂ ಕೂಡಿ ಅವನ ಶುಭ ಹಾರೈಸಲಿಕ್ಕೆ ಇಲ್ಲಿ ಬಂದಿದ್ವಿ. ಅವರು ಇಂಥ ಒಂದು
ದಕ್ಷ ಒಳ್ಳೆಯ ಆಡಳಿತ ಅಧಿಕಾರಿಯಾಗಿ ಗುಲ್ಬರ್ಗ ಜಿಲ್ಲೆಗೆ ಬಂದು ಸಮಸ್ತ ಗುಲ್ಬರ್ಗ ನಾಗರಿಕ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಒಂದು ಗಲ್ಲಿ ಗಲ್ಲಿಯಲ್ಲಿ ಅಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಅಲ್ಲಿ ಅವರು ಎಲ್ಲ ಕಡೆ ಓಡಾಡಿ ಜನರಿಗೆ ಒಂದು ಒಳ್ಳೆಯ ತಿಳುವಳಿಕೆ ಹೇಳಿ ಒಳ್ಳೆಯ ಒಂದು ಎಸ್ ಪಿ ಅವರು ಬಂದರಪ್ಪ ಅಂದರೆ ಎಲ್ಲ ಜನ ಅಂಜಿ ತಮ್ಮ ತಮ್ಮ ಸ್ಥಳಗಳನ್ನು ತಾವು ಹ್ಯಾಂಗೆ ನಾವು ಶುದ್ಧೀಕರಣ ಇಟ್ಕೋಬೇಕು ಆ ಥರ ಮಾಡಿಕೊಂಡು ಎಲ್ಲ ಒಂದು ಒಳ್ಳೆಯ ಅಂಥ ಅಧಿಕಾರಿಗೆ ಬಂದರೆ ಇಂಥ ಅಧಿಕಾರಿ ನಮ್ಮ ಅವಶ್ಯಕತೆ ಇದೆ ಗುಲ್ಬರ್ಗ ಜಿಲ್ಲೆಯಲ್ಲಿ. ನಮ್ಮ ಗುಲ್ಬರ್ಗದಲ್ಲಿ ಇನ್ನೂ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ಅವ್ರು ಮಾಡ್ತಾರೆ ಅಂಥೇಳಿ ನಮಗೆ ಭಾಳ ತುಂಬ ಸಂತೋಷದಿಂದ ಅವರಿಗೆ ಸನ್ಮಾನವನ್ನು ಮಾಡಿ ಶುಭ ಹಾರೈಸಿ ಬಂದ. ಸದಾ ಒಂದಿಲ್ಲೊಂದು ಕ್ರಿಯಾಶೀಲ ಸಮಾಜ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಕಲಬುರಗಿಯ ಸನ್ ಸಿಟಿ ಇನ್ನರ್ ವೀಲ್ ಮಗದೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೊಸ ಆಲೋಚನೆಯೊಂದಿಗೆ ಹೊಸ ಕಲ್ಪನೆಯೊಂದಿಗೆ ನಿರ್ಗತಿಕರ ಸಹಾಯಕ್ಕೆ ನಿಂತಿದೆ. ಏನಿದು ಹೊಸ ಕಲ್ಪನೆ ಅಂತೀರ? ಈ ಸ್ಟೋರಿ ನೋಡಿ. ಇದೇ ಆ ಹೊಸ ಕಲ್ಪನೆ. ಇದಕ್ಕೆ ಇನ್ನರ್ ವೀಲ್ ಕ್ಲಬ್ ಸದಸ್ಯರು ಹೆಸರಿಟ್ಟಿರುವುದು ಅನುಕಂಪದ ಗೋಡೆ ಎಂದು. ಈ ಒಂದು ಅನುಕಂಪದ ಗೋಡೆಯನ್ನ ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿರುವ ನಗರೇಶ್ವರ ಶಾಲಾ ಆವರಣದಲ್ಲಿ ಇಡಲಾಗಿದೆ. ಇದರ ಒಂದು ವಿಶಿಷ್ಟತೆ ಎಂದರೆ ನಿಮ್ಮ ಅವಶ್ಯಕತೆ ಮೀರಿ ನಿಮ್ಮ ಬಳಿ ಇರುವ ಹಳೆಯ ವಸ್ತುಗಳನ್ನ ಈ ಅನುಕಂಪದ ಗೋಡೆಯಲ್ಲಿ ತಂದಿಟ್ಟರೆ ತಮಗೆ ಅವಶ್ಯವಿರುವ ವಸ್ತುಗಳನ್ನ ನಿರ್ಗತಿಕರು ಇಲ್ಲಿಂದ ತೆಗೆದುಕೊಂಡು ಹೋಗುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಒಂದು ಸಮಾಜಮುಖಿ ಕಲ್ಪನೆಗೆ ಸ್ವತಃ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ಶಿಶುಕುಮಾರ್ ಅವರು ಚಾಲನೆ ನೀಡಿದರು. ಬಳಿಕ ಮಾಧ್ಯಮದವರೊಡನೆ ಮಾತನಾಡಿದ ಎನ್ ಶಿಶುಕುಮಾರ್ ಅವರು, ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಒಂದು ಕಲ್ಪನೆಯು ಇರುವುದನ್ನ ನಾನು ಕೇಳಿದ್ದೆ. ಇನ್ನರ್ ವೀಲ್ ಕ್ಲಬ್ ಸದಸ್ಯರು ಕಲಬುರಗಿಯಲ್ಲಿ ಇದನ್ನ ಜಾರಿಗೆ ತಂದಿರುವುದು ತುಂಬಾ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಹೆಚ್ಚಾಗಿರುವಂತಹ ಯಾವುದೇ ವಸ್ತು ಇರಬಹುದು, ಅದು ಬಟ್ಟೆ ಇರಬಹುದು, ಚಪ್ಪಲಿ ಇರ್ಬೋದು, ಬ್ಯಾಗ್ ಇರ್ಬೋದು, ಅಥವಾ ಬೇರೆ ಏನೇ ಇರ್ಬೋದು, ಯಾವುದನ್ನ ನಿಮಗೆ ಇನ್ಫ್ಯಾಕ್ಟ್ ಇದು ಪಾತ್ರೆಗಳು ಏನಿರಲಿ, ಯಾಕೆ ನಿಮ್ಮ ಮನೆಗಳಲ್ಲಿ ಏನು ಹೆಚ್ಚಾಗಿದೆ ಅದನ್ನು ನೀವು ಯಾರಿಗೆ ಯಾರಿಗಾದರೂ ಕೊಡಬೇಕು, ಯಾರಾದರೂ ಅವಶ್ಯಕತೆ ಇರುವಂಥವ್ರಿಗೆ ತಲುಪಿಸ್ಬೇಕು ಅನ್ನುವಂಥ ಉದ್ದೇಶ ಇದ್ದರೆ, ಯೂಸಬಲ್ ಕಂಡೀಷನ್ ಎಲ್ಲ ಇದ್ದರೆ ಅಂಥವನ್ನು ಇಲ್ಲಿ ತಂದಿಟ್ಟರೆ ಅವಶ್ಯಕತೆ ಇರುವಂಥವ್ರು ತೊಗೊಂಡೋಗ್ಬೋದು. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ ನಿಜವಾಗ್ಲೂ ಸಕ್ಸಸ್ ಆಗುತ್ತಾ ಗುಲ್ಬರ್ಗಾದಲ್ಲಿ, ಇದು ಕೆಲವು ಫಾರಿನ್ ಕಂಟ್ರೀಸಲ್ಲಿದೆ, ಕರ್ನಾಟಕದಲ್ಲಿ ಭಾಳ ಭಾಳ ದೊಡ್ಡ ನಗರಗಳಲ್ಲಿ ಕೆಲವೇ ಕೆಲವು ಸ್ಟ್ಯಾಂಡರ್ಡ್ ಏರಿಯಾಸಲ್ಲಿದೆ, ಗುಲ್ಬರ್ಗಾದಲ್ಲಿ ಇದು ಸಕ್ಸಸ್ ಆಗುತ್ತಾ ಅಂತ ಸ್ವಲ್ಪ ಯೋಚನೆ ಇತ್ತು ನನಗೆ. ಬಟ್ ಅಲ್ಲಿ ಇನಾಗ್ರೇಷನ್ ಮಾಡಿ ಈಗ ತಾವು ಈಗಷ್ಟೇ ಹೋಗಿ ನೋಡ್ಬೋದು, ಆಲ್ಮೋಸ್ಟ್ 50-60% ಖಾಲಿಯಾಗಿದೆ. ಸುಮಾರು 20-30 ಜನ ಅಲ್ಲಿ ನಿಂತು ತೊಗೊಳ್ತಾ ಇದ್ದಾರೆ. ಈಗ ನಾವೆಲ್ಲರೂ 1,000, 2,000, 3,000 ಅಷ್ಟು ಹಣ ಕೊಟ್ಬಿಟ್ಟು ಬಟ್ಟೆಗಳು ತೊಗೊಂಡಿರ್ತೀವಿ, ಚಪ್ಪಲಿಗಳು ತೊಗೊಂಡಿರ್ತೀವಿ, ಆದರೆ ಸ್ವಲ್ಪ ದಿವಸ ಆದಮೇಲೆ ಅದನ್ನು ಉಪಯೋಗಿಸೋದು ಬೇಡ ಅಥವಾ ಮತ್ತೆ ಹೊಸದು ತೊಗೊಂಡಾಗ ಅದು ಹಿಂದೆ ಬಿದ್ದುಬಿಟ್ಟಿರ್ತವೆ. 10-6 ವರ್ಷಗಳಿಂದ ಅವು ಹಿಂದ್ಗಡೆ ಮನೆಯಲ್ಲಿ ಒಂಥರ ವೇಸ್ಟ್ ಸ್ಟಾಕ್ ಟೈಪ್ ಬಿದ್ದಿದೆ. ಸೊ ಮನೆಯಲ್ಲೂ ಅವು ಬರ್ಡನ್ನೇ. ಸೊ ಇದು ವಾಲ್ ಆಫ್ ಕೈಂಡ್ನೆಸ್ ಏನು ಇನ್ನರ್ ವೀಲ್ ಕ್ಲಬ್ ಗುಲ್ಬರ್ಗ ಮಾಡಿದ್ದಾರೆ, ಇದರಿಂದ ಹಲವಾರು ಜನಕ್ಕೆ ಉಪಯೋಗ ಆಗುತ್ತೆ. ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ಅವರ ಅವಶ್ಯಕತೆಗೆ ಹೆಚ್ಚಾಗಿರುವಂಥ ವಸ್ತುಗಳನ್ನ ಇಡಬೇಕು, ಮತ್ತು ಯಾರಿಗೆ ಜೆನ್ಯೂನ್ಲಿ ಅವಶ್ಯಕತೆ ಇದೆ ಅವರು ಯಾವುದೇ ಹೆಸಿಟೇಷನ್ ಇಲ್ಲದೇ ತೊಗೋಬೇಕು. ಈ ಒಂದು ಕೆಲಸ ಮಾಡಿರುವಂಥ ಇನ್ನರ್ ವೀಲ್ ಕ್ಲಬ್ ಪ್ರೆಸಿಡೆಂಟ್ ತೃಪ್ತಿ ಶಾ ಮತ್ತು ಅವರ ಕಂಪ್ಲೀಟ್ ಟೀಮ್ಗೆ ನಾನು ಅಭಿನಂದನೆಗಳನ್ನು. ಬಳಿಕ ಮಾತನಾಡಿದ ಕಲಬುರಗಿಯ ಖ್ಯಾತ ಉದ್ಯಮಿ ರಾಘವೇಂದ್ರ ಮೈಲಾಪುರ್ ಅವರು, ಇದು ಜನರಿಂದ ಜನರಿಗಾಗಿ ಸ್ಥಾಪಿಸಲ್ಪಟ್ಟಿದ್ದು ಅವಶ್ಯಕತೆ ಇಲ್ಲದೆ ಇರುವ ಹಳೆಯ ವಸ್ತುಗಳನ್ನು ಇಲ್ಲಿ ಜನರು ತಂದು ಇಡಬಹುದು ಎಂದು ಹೇಳಿದರು.
ತುಂಬ ಒಂದು ಅಚ್ಚುಕಟ್ಟುವಾದ ಒಂದು ಕಾನ್ಸೆಪ್ಟ್ ಎಲ್ಲರಿಗೂ ಭಾಳ ಮನಸ್ಸಿಗೆ ಹಿಡಿಸಿದೆ. ಈ ಕಾನ್ಸೆಪ್ಟು ಒಂದೇ ಒಂದು ಇವಾಗ ಅದರದ್ದು ವಿಶ್ವಾಸ ನೋಡಿದ ಮೇಲೆ ಅದಕ್ಕೆ ನನಗೆ ತುಂಬ ಒಂದು ಸಿಟಿನಲ್ಲಿ ಎಲ್ಲ ಕಡೆ ಎಲ್ಲ ವಾರ್ಡ್ನಲ್ಲಿ ಒಂದೊಂದು ಆಗಬೇಕು ಆ ಥರ ಒಂದು ಕಾನ್ಸೆಪ್ಟು. ಇದು ಅಲ್ಲಿಂದಲ್ಲೇ ಅಂದರೆ ಆ ವಾರ್ಡ್ನಲ್ಲಿ ಅವರಿಗೆ ಇಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಮತ್ತು ಉಪಯೋಗ ಕೂಡ ಅನುಕೂಲ ಆಗುತ್ತೆ. ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಅವರಿಗೆ ಯಾವುದೂ ಟ್ರಾನ್ಸ್ಪೋರ್ಟೇಷನ್ ಆಗೋದಿಲ್ಲ ಮತ್ತು ಜಾಸ್ತಿ ಒಂದೇ ಏರಿಯಾನಲ್ಲಿ ಭಾರ ಕೂಡ ಆಗೋದಿಲ್ಲ. ಆ ಒಂದು ಈ ಒಂದು ಒನ್ ಅವರ್ನಲ್ಲಿ ನಮಗೆ ಇದು ಇಷ್ಟೊಂದು ತಿಳಿದು ಬರ್ತಾ ಇದೆ. ಆದರೆ ಜನರು ಮಾತ್ರ ಅದಕ್ಕೆ ಉಪಯೋಗ ಅವಶ್ಯಕತೆ ಇದ್ದರೆ ಮಾತ್ರ ಕರೆಕ್ಟಾಗಿ ಅದಕ್ಕೂ ಉಪಯೋಗ ತಗೋಬೇಕು. ಸಿಕ್ಕಾಪಟ್ಟೆ ಅಲ್ಲಿ ಫ್ರೀಯಾಗಿ ಸಿಗುತ್ತೆ, ಪುಕ್ಸಟೆ ಸಿಗುತ್ತೆ ಅಂತ ಅದಕ್ಕೆ ಯಾವುದು ಒಂದು ಮಿಸ್ ಯುಟಿಲೈಸೇಷನ್ ಆ ಥರ ಆಗಬಾರ್ದಂತ ನಮ್ಮ ಕಳಕಳಿ ನಮ್ಮ ಜನತೆಗೆ ನಾನು ಕಳಕಳಿನಿಂದ ವಿನಂತಿಸ್ಕೊಳ್ಳ. ನಂತರ ಇನ್ನರ್ ವೀಲ್ ಕ್ಲಬ್ನ ಸದಸ್ಯೆ ತೃಪ್ತಿ ಶಾ ಅವರು ಮಾತನಾಡಿದರು. ಮೇರಾ ಸಭಿ ಗುಲ್ಬರ್ಗಾ ವಾಸಿಯೋಸೆ ಯೇ ಗುಜಾರಿಶ್ ಹೈ ಕಿ ಆಪ್ಕೆ ಪಾಸ್ ಜೋ ಭಿ ಸಾಮಾನ್ ಹೈ, ಕಪಡೆ, ಬುಕ್ಸ್, ಟಾಯ್ಸ್, ಘರ್ ಕಾ ಸಾಮಾನ್, ಅಭಿ ದಿವಾಲಿ ಔರ್ ದಶರಾ ಕ್ಲೀನಿಂಗ್ ಮೇ ಆಪ್ಕೆ ಪಾಸ್ ಬಹುತ್ ಸಾಮಾನ್ ನಿಕ್ಲೇಗಾ. ಆಪ್ ಆಯಿಯೇ ನಗರೇಶ್ವರ್ ಸ್ಕೂಲ್ ಕಂಪೌಂಡ್ ಮೇ ಹಮ್ನೆ ಏಕ್ ನೇಕಿ ಕಿ ದಿವಾರ್ ಏಕ್ ಪರ್ಮನೆಂಟ್ ವಾಲ್ ಬನಾಯಾ ಹೈ, ಆಪ್ ವಹಾಂ ಪೆ ಕಭಿ ಭಿ ಆಕೆ ಸಾಮಾನ್ ರಖ ಸಕ್ತೆ ಹೈ ಔರ್ ಜಿಸ್ಕೋ ಜರೂರತ್ ಹೈ ಉಸ್ಕೋ ಬೋಲ್ತಿ ಹೂಂ ಕಭಿ ಭಿ ಆಕೆ 365 ಡೇಸ್ ಮೇ 24 ಅವರ್ಸ್ ಮೇ ಕಭಿ ಭಿ ಆಕೆ ಸಿರ್ಫ್ ಅಪ್ನಿ ಜರೂರತ್ ಕಾ ಸಾಮಾನ್ ಹೀ ಲೀಜಿಯೇ, ಬಾಕಿ ದೂಸರಾ ಸಾಮಾನ್ ವೋ ಜೋ ಜಿಸ್ಕೋ ಜರೂರತ್ ಹೈ ವಹಾಂ ತಕ್ ಪಹುಂಚ ಪಾಯೆ. ತೋ ಮೇ ಇತನೇ ಗುಜಾರಿಶ್ ಕರ್ತಿ ಹೂಂ ರಖನೆ ವಾಲೇ ಕೆ ಲಿಯೇ ಭಿ, ಡೋನರ್ ಕೆ ಲಿಯೇ ಭಿ ಔರ್ ಜೋ ಲೇಕೆ ಜಾ ರಹೇ ಉನ್ಕೋ ಭಿ ಬೋಲ್ ರಹಿ ಹೂಂ ಅಪ್ನಿ ಜೋ ಜರೂರತ್ ಹೈ ಉತ್ನಾ ಹೀ ಸಾಮಾನ್ ಲೋ ಔರ್ ರಖನೆ ವಾಲೋಕೋ ಬೋಲ್ ರಹಿ ಹೂಂ ಡೋನರ್ ಕೋ ಜೋ ಅಪ್ನೆ ಪಾಸ್ ಎಕ್ಸ್ಟ್ರಾ ಹೈ. ಏಕ್ ಇಂಗ್ಲಿಷ್ ಮೇ ಕಹಾವತ್ ಹೈ, ಕೈಂಡ್ನೆಸ್ ಇಸ್ ಅ ಲ್ಯಾಂಗ್ವೇಜ್ ವಿಚ್ ಡೆಫ್ ಕ್ಯಾನ್ ಹಿಯರ್ ಆ್ಯಂಡ್ ದ ಬ್ಲೈಂಡ್ ಕ್ಯಾನ್ ಸೀ. ತೋ ಆಪ್ ಅಪ್ನಿ ಉದಾರತಾ ಯಹಾಂ ಪೆ ಆಕೆ ಕುಛ್ ಭಿ ರಖ್ ಕೆ ಆಪ್ ದಿಖಾ ಸಕ್ತೆ ಹೈ. ಮಾನವತಾ ಸಹಿ ಅರ್ಥ ಮೇ ಆಪ್ ಕುಛ್ ಅಚ್ಚಾ ಕಾಮ್ ಕರ್ ರಹೇ ಹೋ ತೋ ಕಭಿ ಭಿ ಕುಛ್ ಗಲತ್ ನಹೀ ಹೋಗಾ. ಚಾರ್ ಲೋಗೋ ಕೋ ಅಗರ್ ಆಪ್ಕೆ ಕಪಡೆ ರಖನೆ ಸೆ ಚಾರ್ ಲೋಗೋ ಕಾ ತನ್ ಢಂಕ್ತಾ ಹೈ ತೋ ಉಸ್ಸೆ ಅಚ್ಚಿ ಕೋಯಿ ಬಾತ್ ನಹೀ ಹೈ. ರೋಟಿ ಕಪಡಾ ಔರ್ ಮಕಾನ್ ಜೋ ಬೇಸಿಕ್ ಜರೂರತ್ ಹೈ ಕೋಯಿ ಭಿ ಇನ್ಸಾನ್ ಕಿ ಆಪ್ಕೆ ಪಾಸ್ ಜ್ಯಾದಾ ಹೈ. ಆಪ್ ದೋನೋ ಹಾತ್ ಖುಲ್ಲೆ ರಖ್ ಕೆ ಆಪ್ ದೇಖೆ ದೂಸರೋ ಕೋ ಸಹಾಯ ಕರ್ ಸಕ್ತೆ ಹೈ. ಧನ್ಯವಾದ. ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ಸದಸ್ಯರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಮಾಜಿ ಎಂಎಲ್ಸಿ ಅಲ್ಲಮ್ಮ ಪ್ರಭು ಪಾಟೀಲ್ ಮನೆಯಲ್ಲಿ ಆಕಸ್ಮಿಕ ಅಗ್ನಿ ಅವಘಡ, ಶಾರ್ಟ್ ಸರ್ಕ್ಯೂಟ್ನಿಂದ ರೆಫ್ರಿಜರೇಟರ್ ಸ್ಫೋಟ ಶಂಕೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ, ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್,
ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲ್ಬುರ್ಗಿ. ದೂರವಾಣಿ 0847226159. ಲಗೇಜ್ ಶಾಪಿ, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, DD Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333. ಮತ್ತೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಮಾಜಿ ಎಂಎಲ್ಸಿ ಅಲ್ಲಮ್ಮ ಪ್ರಭು ಪಾಟೀಲ್ ಅವರ ಮನೆಯಲ್ಲಿ ಆಕಸ್ಮಿಕವಾಗಿ ಅಗ್ನಿ ಅವಘಡ ಕಾಣಿಸಿಕೊಂಡಿದೆ. ನಗರದ ಶಾಂತಿನಗರದಲ್ಲಿರುವ ಪಾಟೀಲ್ ಅವರ ನಿವಾಸದ ರೆಫ್ರಿಜರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಘಟನೆ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ರೆಫ್ರಿಜರೇಟರ್ ಸ್ಫೋಟಿಸಿರುವ ಶಂಕೆ ವ್ಯಕ್ತವಾಗಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಅಶೋಕ್ ನಗರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುವ ಮೂಲಕ ಅನ್ಯ ವರ್ಗದವರು ಕಬಳಿಸುತ್ತಿದ್ದಾರೆ. ಇದರಿಂದ ನಿಜವಾದ ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಅನ್ಯಾಯವಾಗುತ್ತಿದೆ ಎಂದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಮಹಾಸಂಸ್ಥಾನದ ಪೀಠಾಧಿಪತಿ ಜಗದ್ಗುರು ಪ್ರಸನ್ನಾನಂದ ಪುರಿ ಮಹಾಸ್ವಾಮಿಗಳು ಮತ್ತು ಹೈದರಾಬಾದ್ ಕರ್ನಾಟಕ ವಾಲ್ಮೀಕಿ ನಾಯಕರ ಸಂಘದ ವಿಭಾಗೀಯ ಸಮಿತಿ ಅಧ್ಯಕ್ಷರಾದ ನಂದಕುಮಾರ್ ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ದೂರಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯ ಶ್ರೀರಾಮ ಮಂದಿರ ದೇವಸ್ಥಾನ ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಪಾದಯಾತ್ರೆ ಮೂಲಕವಾಗಿ ನಾವು ಮಾನ್ಯ RC ಅವರಿಗೆ ಮನವಿಯನ್ನು ಕೊಡುವ ಮೂಲಕವಾಗಿ ನಮ್ಮ ಪ್ರಮುಖ ಬೇಡಿಕೆಗಳನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಈ ಅನ್ಯಾಯವನ್ನು ವಿರೋಧಿಸಿ ಹೋರಾಟ ರೂಪಿಸಲು ನಿರ್ಧರಿಸಿದ್ದು ಅಕ್ಟೋಬರ್ 15ರಂದು ಕಲಬುರಗಿ ನಗರದ ಜೇವರ್ಗಿ ರಸ್ತೆಯ ರಾಮಮಂದಿರದ ಹತ್ತಿರದ ವಾಲ್ಮೀಕಿ ವೃತ್ತದಿಂದ ಪ್ರಾದೇಶಿಕ ಆಯುಕ್ತರ ಕಚೇರಿಯವರೆಗೆ ಬೃಹತ್ ಪಾದಯಾತ್ರೆ ನಡೆಸಿ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಈ ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತೇನು ರಾಜಕೀಯದಲ್ಲಿ ಮತ್ತು ಆರ್ಥಿಕ ಮೀಸಲಾತಿಯನ್ನು ಕೊಟ್ಟಿದ್ದೀರಿ. ಅದೇ ಮಾದರಿಯಲ್ಲಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಈ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು. ಹಾಗೆಯೇ ಹೈದರಾಬಾದ್ ಕರ್ನಾಟಕವನ್ನು ಒಳಗೊಂಡಂತೆ ಪ್ರಮುಖವಾಗಿ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಯಲ್ಲಿ ಈ ಒಂದು ಸುಳ್ಳು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದಾರೆ. ಆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಹಾಗೆಯೇ ಈ ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಮುಂಬಡ್ತಿ ಮೀಸಲಾತಿಯನ್ನು ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು. ಹಾಗೆಯೇ ಈ ಸಮುದಾಯದಿಂದ ಇನ್ನೂ 3 ಜನಕ್ಕೆ ಮಂತ್ರಿ ಸ್ಥಾನವನ್ನು ನೀಡಬೇಕು. ಜೊತೆಗೆ ನಿಗಮ ಮಂಡಳಿಯಲ್ಲಿ ಒಂದು 10 ಜನಕ್ಕೆ ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಈ ಪ್ರಮುಖ 5 ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಮನವಿಯನ್ನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಲಿದ್ದೇವೆ. ಗುಲ್ಬರ್ಗ ವಿಭಾಗದಲ್ಲಿ ನಾವು ಅನೇಕ ಹೋರಾಟಗಳನ್ನು ಸರ್ಕಾರದಿಂದ ರೂಪಿಸಿ ಹಲವಾರು ಬಾರಿ ಇಲ್ಲಿ ನಡೀತಕ್ಕಂಥ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ವ್ಯಾಪಕವಾಗಿ ನಡೀತಕ್ಕಂಥ ಸುಳ್ಳು ಜಾತಿ ಪ್ರಮಾಣಪತ್ರ ವಿರುದ್ಧ ಹಲವಾರು ಹೋರಾಟಗಳನ್ನು ರೂಪಿಸಲು ಕೂಡ ಸರ್ಕಾರ ಮತ್ತು ಉನ್ನತ ಅಧಿಕಾರಿಗಳು ನಮ್ಮ ಬೇಡಿಕೆಯನ್ನು ಇದುವರೆಗೂ ಗಮನಿಸಿಲ್ಲ. ಎಲ್ಲವುಗಳನ್ನು ಇನ್ನು ಅನೇಕ ಇದರಿಂದ ಇರತಕ್ಕಂಥ ಏನು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಈಗಿರತಕ್ಕಂಥ 3 ಬದಲಾಗಿ 7% ಕೊಡಬೇಕು ಅಂತಕ್ಕಂಥ ಇನ್ನೊಂದು ಮೂಲ ಬೇಡಿಕೆ. ಇಂಥ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಅನೇಕ ಬಾರಿ ಹೋರಾಟ ಮಾಡಿದರೂ ಕೂಡ ನಮಗೆ ಯಶಸ್ವಿ ಆಗಿಲ್ಲ. ಆ ವಿಷಯವಾಗಿ ನಾವು ಇವತ್ತು ನಮ್ಮ
ಪೂಜ್ಯ ಜೊತೆಗೆ ಮಾತನಾಡಿದಾಗ ಇಲ್ಲ ನಿಮ್ಮ ಬೆಂಬಲಕ್ಕೆ ಇರ್ತೀನಿ, ನೀವು ಹೋರಾಟ ರೂಪಿಸಿ ಅಂತಕ್ಕಂಥ ಒಂದು ಆದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಶ್ರೀಗಳು ಇವತ್ತು ಮಠದಿಂದ ಅಭಿಮಾನ ಆರಂಭಿಸಿ ಏನು ಮುಂದಿನ ತಿಂಗಳು ಈ ತಿಂಗಳು 24ನೇ ಮಾರ್ಚ್ ವಾಲ್ಮೀಕಿ ಜಯಂತಿ ಇದೆ. ಆ ಒಂದು ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡು ನಮಗೆ ಮೀಸಲಾತಿನ ಹೆಚ್ಚಿಸಬೇಕು ಮತ್ತು ಈಗಿರ್ತಕ್ಕಂಥ ಏನು ನಾವು ಹೋರಾಟದ ಪ್ರಮುಖ ಆಗಿರ್ತಕ್ಕಂಥ ಏನು ಸುಳ್ಳು ಜಾತಿ ಪ್ರಮಾಣಪತ್ರಕ್ಕೆ ಒಂದು ಗಡಿಯನ್ನು ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ವಾರ್ನಿಂಗ್ ಅನ್ನು ಕೊಡಲಿಕ್ಕೆ ಇವತ್ತು ದೊಡ್ಡ ಹೋರಾಟ ರೂಪಿಸಿದ್ವಿ. ಈ ಸಂದರ್ಭದಲ್ಲಿ ಅಯ್ಯಪ್ಪ ನಾಯಕ್, ಮರಿಯಪ್ಪ ನಾಯಕ್, ಶರಣ್ಕುಮಾರ್ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನೇನು ಕೆಲವೇ ದಿನಗಳಲ್ಲಿ ನಾಡಹಬ್ಬ ದಸರಾ ಆಗಮಿಸಲಿದ್ದು ನಗರದಲ್ಲಿ ದೇವಿ ಮೂರ್ತಿಗಳ ನಿರ್ಮಾಣ ಕಾರ್ಯ ಭರ್ಜರಿಯಾಗಿ ಸಾಗಿದೆ. ಮಾಡಗತ್ ನಮ್ಮ ಅಪ್ಪರು ಹಿಡ್ಕೊಂಡು ಅದರಿ 40 ವರ್ಷ ಮ್ಯಾಗ ಆಯ್ತು ರೀ. ಈ ನಾವು ಮಾಡಗತ್ ಒಂದು 25 ವರ್ಷ ಆಯ್ತು ರೀ. ನಾವು ಎಲ್ಲ ಟೈಪ್ ಮೂರ್ತಿ ಮಾಡ್ತೇವೆ ರೀ. ಅಂದ್ರೆ ಮೇನ್ ಅಂದ್ರೆ ಗಣಪತಿ ದೇವಿ ಜಾಸ್ತಿ ಮಾಡ್ತೇವೆ ರೀ. ಉಳಿದೀವಿ ಏನದ ಯಾರು ಬಂದವ್ರು ಏನದ ಯಾವಾಗ ಹೇಳ್ತಾರೆ ಅದು ಮಾಡಿಕೊಡ್ತೇವೆ. ನಾವು ಒಂದು 6 ಇಂಚ್ಲಿಂದ 1 ಫೀಟ್ ತನ 8 ಫೀಟ್ ತನಕ ಮಾಡ್ತೇವೆ ರೀ. ಇಲ್ಲ ಸುತ್ತ ಎಲ್ಲ ಕಡೆ ಹೋಗ್ತಾವ್ರಿ, ಬೀದರ್ ಹೋಗ್ತಾವ್ರಿ, ಯಾದಗಿರಿ ಹೋಗ್ತಾವ, ನಮ್ಮ ಗುಲ್ಬರ್ಗ ಲೋಕಲ್ ಹೋಗ್ತಾವ್ರಿ, ಚಾಪೂರ್ ಹೋಗ್ತಾವ್ರಿ, ಎಲ್ಲ ಕಡೆ ಹೋಗ್ತಾವ್ರಿ. ಇಲ್ಲಿ POP ಮಾಡ್ತೇವ್ರಿ. ರೇಟ್ 5,000 ಹಿಡ್ಕೊಂಡು ಇದು 10,000 ತನಕ ಅವ್ರಿ. ಈಗ ಕಲಬುರಗಿಯ ಹವಾಮಾನ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 36°C, ಕನಿಷ್ಠ 22°C ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ KSRTC ನೌಕರರಿಂದ ಪ್ರತಿಭಟನೆ. ಕಲಬುರಗಿ SP ಎನ್ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಜಿಲ್ಲಾ ಕಾಂಗ್ರೆಸ್ ಮುಖಂಡರು. ಹೊಸ ಆಲೋಚನೆಯೊಂದಿಗೆ ನಿರ್ಗತಿಕರ ಸಹಾಯಕ್ಕೆ ನಿಂತ ಸನ್ ಸಿಟಿ ಇನ್ನರ್ವಿಲ್ ಕ್ಲಬ್ ಸದಸ್ಯರು. ಮಾಜಿ MLC ಅಲ್ಲಮ ಪ್ರಭು ಪಾಟೀಲ್ ಮನೆಯಲ್ಲಿ ಆಕಸ್ಮಿಕ ಅಗ್ನಿ ಅವಘಡ, ಶಾರ್ಟ್ ಸರ್ಕ್ಯೂಟ್ನಿಂದ ರೆಫ್ರಿಜರೇಟರ್ ಸ್ಫೋಟ ಶಂಕೆ.
ಇಲ್ಲಿಗೆ ಇನ್ ಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾನಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳಿಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸಿಟಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, BD Sang Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333.